चन्ना रेड्डी को नो बे माने अध्यक्ष रे वंदे मिशो वंदा माने शु माने अध्यक्ष रे नम जाना और रेले द्रो बेलगाम एयरपोर्ट दो बेलगाम एयरपोर्ट दल्ले बोइंग लैंड आगता दिल्ली के एयरबस लैंड आगता है वर्ष हिंदू नमगे हेच फ्लाइट अध्यक्ष इंद या हुबली के ट्रांसफर आयतु अद स्वल्प चेक इंद फ्लैट फूल होता अद्ब इंद रूट चेंज मे हुबली के यार तक हमारे अद नोडे चर्चा समय सजेशन मुगद ना बेले कूद चर्चे सर अलग चर्चा टाइम चर्चा बेलगाम ताव बरे ब्रांड बैंगलोर अंदर हेल्ता ओके बरे ब्रांड बैंगलोर बैंगलोर दिन मुझे यार बरता इल्ला बेलगाम नोड़ी सेकंड कैपिटल अंदर हेल्ता सेकंड कैपिटल इंफ्रास्ट्रक्चर इल्ला इंडस्ट्रीज इल्ला ಏನು ತಗೊಂಡ್ ಬಂದಿಲ್ಲ ವಾದ ಐದು ವರ್ಷದಿಂದ ಏನ್ ಕೆಲಸ ಆಗಲಿಲ್ಲ ಒಂದು ಪ್ರೀತಿ ವಿಶ್ವಾಸ ಸೌಹಾರ್ದ ಶಾಂತಿ ನಿರ್ಮಾಣ ಮಾಡಿ ಎಲ್ಲ ಇಂಡಸ್ಟ್ರೀಸ್ ಬರ್ತಾರೆ ಚನ್ನರೆಡ್ಡಿ ಸರ್ ಚನ್ನರೆಡ್ಡಿ ಪಕ್ಷ ಭೇಟಿ ಬೆಳಗಾಂ ಡೆವಲಪ್ ಆಗಿ ನಾನು ರಾಜಕೀಯವಾಗಿ ಮಾತಾಡಕ್ ಹೋಗ್ಲಿಲ್ಲ ಬೆಳಗಾವಿ ಅಭಿವೃದ್ಧಿ ಲಾಸ್ಟ್ 50 ವರ್ಷ ಯಾವ ಸರ್ಕಾರ ಬಂದಿದೆ ಒಂದು ಚರ್ಚೆ ಇಟ್ಟು ಸರ್ ಜೊತೆ ಒಟ್ಟಾಗಿ ಅಭಿವೃದ್ಧಿ ಮಾಡಿ ಮಾಡಿದ್ದು ನಮ್ಮ ಸರ್ಕಾರ ಬಿಜೆಪಿ ಸರ್ಕಾರ ಒಳಗೆ ಚರ್ಚೆ ಮಾಡಿದ್ರೆ ಸ್ವಾರ್ಥವಾದ್ರೆ ನಾವು ಮಾತಾಡಬಾರ್ದು ಹಣ ಬಿಡುಗಡೆ ಮಾಡಿದ್ರಿ ಚನ್ನರೆಡ್ಡಿ ಉತ್ತರ ಕರ್ನಾಟಕದ ಇಲ್ಲ ಬೇಗ ಚನ್ನರೆಡ್ಡಿ ತಾವು ಮಾತಾಡಿ ಆಸಿಫ್ ಸೇಠ್ ಕೂತ್ಕೊಳ್ಳಿ 12:45 ಆಗಿತ್ತು ಆಸ್ ಕೂತ್ಕೊಳ್ಳಿ ಬೇಡ ಆಸಿಫ್ ಸೇಠ್ ಸಿಟ್ ಡೌನ್ ಆಯ್ತು ಇಲ್ಲಿ ಯಾಕೆ ನೀವು ಸಣ್ಣ ಮಕ್ಕಳಿಗೆ ಮಾತಾಡ್ತೀರಿ ಇಲ್ಲಿ ಸ್ಕೂಲ್ ಅಲ್ಲಿ ಗಲಾಟೆ ಮಾಡುವಾಗ ಅವನ್ ಕಚ್ಚಿದ್ದ ಇವನ್ ಪರಂಗಿದ ಅಂತ ಹೇಳಿಕೊಂಡು ಕೂತ್ಕೊಳ್ಳಿ ಅಮ್ಮ ಆಸಿಫ್ ಕೂತ್ಕೊಳ್ಳಿ ಅವ್ರು ಸೀನಿಯರ್ ಅದಾರು ಏನ್ ನೀವಿಬ್ರು ಸೀನಿಯರ್ ಜೂನಿಯರ್ ಅಂತ ಮಾಡಿ ನಮ್ಮ ಟೈಮ್ ಹಾಲ್ ಮಾಡ್ತಿದ್ರು ಕೂತ್ಕೊಳ್ಳಿ ಅಮ್ಮ ನೀವಿಬ್ರು ಕೂತ್ಕೊಳ್ಳಿ ಅಧ್ಯಕ್ಷರೇ ಅಧ್ಯಕ್ಷರೇ ಇವತ್ತು ಮಾತಾಡಲು ಅವಕಾಶ ಕೊಟ್ಟು ಒಂದನೇ ಅಭಿವೃದ್ಧಿ ಮಾಡಿಲ್ಲ ಆಸಿಫ್ ಸೇಠ್ ಪ್ಲೀಸ್ ಉತ್ತರ ಕರ್ನಾಟಕದಲ್ಲಿ ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ನಾನು ಯಾದಗಿರಿ ಮತಕ್ಷೇತ್ರದ ಬಗ್ಗೆ ಮಾತಾಡಲಿಕ್ಕೆ ಇಷ್ಟಪಡ್ತೀನಿ ಈಗ ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ನಮ್ಮ ವಡಗೇರಿ ತಾಲೂಕು ಬಗ್ಗೆ ಹೊಸದಾಗಿ ವಡಗೇರಿ ತಾಲೂಕಾಗಿ 4-8 ವರ್ಷ ಆದ್ರೂ ಇನ್ನೂ ಇಲ್ಲಿವರೆಗೂ ಯಾವುದೇ ಅಭಿವೃದ್ಧಿ ಆಗ್ತಾ ಇಲ್ಲ ಅಲ್ಲಿರೋ 2 ಆಫೀಸ್ ಇವೆ ಇನ್ನು ಉಳಿದ ಆಫೀಸ್ಗಳು ಯಾವ ಪ್ರಾರಂಭನೇ ಆಗಿಲ್ಲ ಮತ್ತು ಈಗಾಗಲೇ ಅಲ್ಲಿ ನಮ್ಮ ಸರ್ಕಾರ ಕಡೆಯಿಂದ 9-10 ಎಕರೆ ಜಾಗ ಇದ್ರೂ ಮತ್ತು ಮಿನಿ ವಿಧಾನಸೌಧ ಮಾಡಲಿಕ್ಕೆ ಪ್ರಾಧಿಕಾರ ಬರ್ಕೊಟ್ಟರು ಸಹಿತ ಇನ್ನು ಯಾವುದು ಅಲ್ಲಿ ಮಿನಿ ವಿಧಾನಸೌಧ ಪ್ರಾರಂಭವಾಗಿಲ್ಲ ಕೆಲಸ ಮತ್ತು ಯಾವ ಆಫೀಸ್ಗಳು ಆಗಿಲ್ಲ ಹೊಸ ಈಗಾಗಲೇ ಏನು ಅಂತ ಹೇಳಬೇಕಂದ್ರೆ ಯಾವುದೇ ಆಗಲಿ ಹೊಸ ತಾಲೂಕು ಮಾಡಬೇಕಂದ್ರೆ ಯಾವುದೇ ಸರ್ಕಾರಕ್ಕಾಗಲಿ ನಾನು ಹೇಳೋಕೆ ಇಷ್ಟಪಡ್ತೀನಿ ಹೊಸ ತಾಲೂಕು ಮಾಡಬೇಕಾದ್ರೆ ಅಲ್ಲೆಲ್ಲ ರೀತಿಯಿಂದ ಮೂಲಭೂತ ಸೌಕರ್ಯ ಅನುಕೂಲ ಮಾಡಿಕೊಡಂಗೆ ಇತ್ತಂದ್ರೆ ಹೊಸ ತಾಲೂಕು ಮಾಡ್ರಿ ಇಲ್ಲಾಂದ್ರೆ ಸುಮ್ಮನೆ ಹೆಸರಿಗೆ ಯಾರನ್ನ ಪ್ರತಿನಿಧಿಗಳು ಜನರ ಒತ್ತಾಯಕ್ಕೆ ಹೊಸ ತಾಲೂಕು ಮಾಡಿ ಅಲ್ಲಿ ಏನು ತಾಲೂಕುಗಳು ಯಾವ ಆಗಲ್ಲ ಅಂದ್ರೆ ಯಾವುದು ಅಭಿವೃದ್ಧಿ ಆಗೋದಿಲ್ಲ ಈ ನನ್ನ ಮತಕ್ಷೇತ್ರದಲ್ಲೇ ವಡಗೇರಿ ತಾಲೂಕದಲ್ಲಿ ಯಾವ ಆಫೀಸ್ಗಳೇ ಆಗಿಲ್ಲ 22 ಆಫೀಸ್ ಇಒ ಆಫೀಸ್ ಒಂದು ತಹಶೀಲ್ ಆಫೀಸ್ ಒಂದು ಆದ್ರೆ ಜನರು ದಿನ ಸಬ್ ರಿಜಿಸ್ಟ್ರಿಗಾಗಲಿ ಬೇರೆ ಯಾವುದೇ ಆಫೀಸ್ಗಾಗಲಿ ತಿರುಗಾಡೋದ್ರಲ್ಲಿ ಬಹಳ ತೊಂದರೆ ಆಗ್ತಾ ಇದೆ ಆಮೇಲೆ ಇನ್ನೊಂದು ಅಂತಂದ್ರೆ ನಮ್ಮ ಯಾದಗಿರಿ ಜಿಲ್ಲಾದಲ್ಲಿ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ದಲ್ಲಿ ಬ್ಲಡ್ ಬ್ಯಾಂಕೇ ಇಲ್ಲ
ತಾಲೂಕಾ ಕೇಂದ್ರದಲ್ಲಿ ಬ್ಲಡ್ ಬ್ಯಾಂಕ್ ಇರ್ತವೆ, ಆದರೆ ನಮ್ಮ ಜಿಲ್ಲಾ ಕೇಂದ್ರ ಜಿಲ್ಲಾ ಹಾಸ್ಪಿಟಲಲ್ಲಿ ಬ್ಲಡ್ ಕೇಂದ್ರ ಇಲ್ಲ ಅಂತಂದ್ರೆ ಇದು ನಾಚಿಕೆ ಬರತಕ್ಕಂಥ ವಿಷಯ. ಇನ್ನೊಂದು ಮತ್ತಂದ್ರೆ ಬ್ಲಡ್ ಬ್ಯಾಂಕು, ಆಮೇಲೆ MRI ಒಂದು ನಮಗೆ ಅಲ್ಲಿ ಬೇಕಾಗ್ತದೆ. ದಿನನಿತ್ಯ ರೋಗಿಗಳು ಹೆಚ್ಚಿಗೆ ತಿರುಗಾಡ್ತಾ ಇದ್ದಾರೆ, ಅದಕ್ಕೆ ಅಲ್ಲಿ ಎಲ್ಲ ರೀತಿಯಿಂದ ಅನುಕೂಲ ಮಾಡಿಕೊಡಬೇಕು. ನಮ್ಮ ಇದ್ರು ಯೂನಿವರ್ಸಿಟಿ ಬಗ್ಗೆ ಹೇಳಬೇಕಾದ್ರೆ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಈಗಾಗಲೇ 12 ಯೂನಿವರ್ಸಿಟಿ ಇವೆ, ಖಾಸಗಿ ಮತ್ತು ಸರ್ಕಾರಿ. ಆದರೆ ನಮ್ಮ ಯಾದಗಿರಿಯಲ್ಲಿ ಯಾವುದೇ ಒಂದು ವಿಶ್ವವಿದ್ಯಾಲಯ ಆಗಿಲ್ಲ. ಆದ ಕಾರಣ ದಯಮಾಡಿ ತಮ್ಮ ಮೂಲಕ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡೋದೇನೆಂದ್ರೆ, ಅಟ್ಲೀಸ್ಟ್ ನಮ್ಮ ಯಾದಗಿರಿ ಜಿಲ್ಲೆಗೆ ಒಂದು ವಿಶ್ವವಿದ್ಯಾಲಯ ಆಗಲಿ ಅಥವಾ ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ಅಂದರೆ PG ಸೆಂಟರ್ನ ಮಾಡಿಕೊಡ್ಬೇಕಂತ ನಮ್ಮಲ್ಲಿ ಕೆಳಗಡೆಯಿಂದ ಕೇಳ್ಕೊಳ್ತೀನಿ. ಮತ್ತಿನ್ನೊಂದು ವಿಷಯಪ್ಪ ಅಂದ್ರೆ ಟೂರಿಸಂ ಬಗ್ಗೆ ನಮ್ಮ HK ಪಾಟೀಲ್ ಸಾಹೇಬರು ಇಲ್ಲ. ಈಗಾಗಲೇ ನಮ್ಮ ಯಾದಗಿರಿ ಮತಕ್ಷೇತ್ರದಲ್ಲಿ ಮೈಲಾಪುರ ಮೈಲಾರ್ ಲಿಂಗೇಶ್ವರ ಅಂತ ದೊಡ್ಡ ದೇವಸ್ಥಾನ ಇದೆ, ಅಲ್ಲಿ ಲಕ್ಷಾನುಗಟ್ಟಲೆ ಜನ ಬರ್ತಾರೆ, ಮತ್ತು ವಾರಕ್ಕೆ 10,000 20,000 ಜನ ತಿರುಗಾಡ್ತಿದ್ದಾರೆ, ಅಮಾವಾಸ್ಯೆಗೆ ತಿರುಗಾಡ್ತಿದ್ದಾರೆ. ಆ ಮೈಲಾರ್ ಲಿಂಗೇಶ್ವರ ದೇವಸ್ಥಾನ ಪ್ರಾಧಿಕಾರ ಮಾಡಿಕೊಡಬೇಕು. ಮತ್ತು ಅಲ್ಲಿ HK ಪಾಟೀಲ್ ಸಾಹೇಬರು ಅಲ್ಲಿ ಬಂದು ವಿಸಿಟ್ ಕೊಟ್ಟಾಗ ಅದು ಪೌಂಟಿಗೆ ಹೆಚ್ಚಿಗಿದ್ದ ಕಾರಣ 500,000 ಪೌಂಟಿಗೆ ಇದ್ದ, ಅದಕ್ಕೆ ಮುದುಕರಿಗೆ ಮತ್ತು ಹುಡುಗರಿಗೆ ಏರ್ಲಿಕ್ಕೆ ತೊಂದರೆ ಆಗ್ತದೆ ಅನ್ನೋದಕ್ಕೆ ಅಲ್ಲಿ ಒಂದು ರೂಪಾಯಿ ಮಾಡಿಸ್ಕೊಡ್ಬೇಕಂತ ಹೇಳಿದ್ವಿ. ಅವರು ರೂಪಾಯಿ ಮಾಡಿಸ್ಕೊಡ್ಲಿಕ್ಕೆ ಒಪ್ಕೊಂಡಿದ್ದಾರೆ. ರೂಪಾಯಿ ಆಫೀಸರ್ಸ್ಗಳಿಗೆ ತಾವು ಹೇಳಿ ಆದಷ್ಟು ಜಲ್ದಿ ಅದನ್ನು ಮಾಡಿಸ್ಕೊಡ್ಬೇಕು. ಮತ್ತು ಇನ್ನಂದ್ರೆ ನಮ್ಮ ಅಲ್ಲಿ ಯಾದಗಿರಿ ಮತಕ್ಷೇತ್ರದಲ್ಲಿ ದೋರ್ನಹಳ್ಳಿ ಅಂತ ಒಂದು ಗ್ರಾಮ ಹೋಬಳಿ ಬರ್ತದೆ, ಅಲ್ಲಿ ಈಗಾಗಲೇ ಅಲ್ಲಿ 35 ಜನ ಸದಸ್ಯರು ಇರ್ತಾರೆ, ಮತ್ತು ಸುಮಾರು 20,000 ಜನಸಂಖ್ಯೆ ಇದೆ. ಆದರೆ ಇನ್ನೂ ಅಲ್ಲಿ ಗ್ರಾಮ ಪಂಚಾಯತಿನ ಇದೆ, ಅದನ್ನು ಪಟ್ಟಣ ಪಂಚಾಯತಿ ಮಾಡಿಕೊಡ್ಬೇಕಂತ ಕೇಳ್ಕೊಳ್ತೀವಿ. ಅಲ್ಲಿ ಮತ್ತು ಕಾಲೇಜಿನ ಅವಸರ ಇದೆ. ಈಗಾಗಲೇ ಸಾಕಷ್ಟು ಅಲ್ಲಿ 600 ಜನ ವಿದ್ಯಾರ್ಥಿನಿಯರು SSLCಯಲ್ಲಿ ಓದ್ತಾ ಇದ್ದಾರೆ, ಮತ್ತು ಸಮೀಪದಲ್ಲಿ ಕಾಲೇಜ್ ಇರಲಾರ ಸಲುವಾಗಿ ಅಲ್ಲಿ ಕಾಲೇಜ್ ಮಾಡಿಕೊಡ್ಬೇಕಂತ ಕೇಳ್ತೀನಿ. ಆಮೇಲೆ ವಡಗೇರಿನಲ್ಲಿ ಸಹಿತ ಕಾಲೇಜ್ ಮಾಡಿಕೊಡ್ಬೇಕು. ಇನ್ನೊಂದ್ರೆ ವಡಗೇರಿಯಲ್ಲಿ ಅಂದ್ರೆ ಈಗಾಗಲೇ ತಾಲೂಕಾ ಆದದಕ್ಕೆ ಅದು ಸಹಿತ ಗ್ರಾಮ ಪಂಚಾಯತ್ ಇದ್ದದನ್ನ ಪಟ್ಟಣ ಪಂಚಾಯತಿ ಮಾಡಿಕೊಡ್ಬೇಕು. ಅದು ಈಗಾಗಲೇ ಅದು ಕಾನೂನಿನಲ್ಲಿ ಇದೆ, ಮಾಡ್ತಾರಂತ ಹೇಳಾರ ಇನ್ನೂ ಆಗಿಲ್ಲ. ಆಮೇಲೆ ವಡಗೇರಿಯಲ್ಲಿ ಕಾಲೇಜ್ ಆಗಿದೆ ಅಂತ ಹೇಳ್ತಾರೆ, ಆಫೀಸಿಯಲ್ಲಿ ಇನ್ನೂ ಯಾವುದು ರೆಕಾರ್ಡ್ಸ್ ಬಂದಿಲ್ಲ. ಅಲ್ಲಿ ವಡಗೇರಿಯಲ್ಲಿ ಒಂದು ಕಾಲೇಜ್ ಮಾಡಿಕೊಡಬೇಕು. ಆಮೇಲೆ ಇನ್ನೊಂದು ವಿಶೇಷ ಮುಖ್ಯವಾಗಿ ಅಂದ್ರೆ ಎಲ್ಲ ಹಳ್ಳಿಗಳಲ್ಲಿ ಶುದ್ಧ ನೀರಿನ ಘಟಕ ಭಾಳ ಕಡೆ ಅರ್ಧ ಕೆಟ್ಟಿವೆ, ಅರ್ಧ ಚಾಲು ಇವೆ. ಆದರೆ ವಿದ್ಯಾರ್ಥಿನಿಯರ ಸ್ಕೂಲ್ನಲ್ಲಿ ಭಾಳಷ್ಟು ಕಡಿಮೆ ಇವೆ. ವಿದ್ಯಾರ್ಥಿನಿಯರಿಗೆ ಹೆಚ್ಚಿಗೆ ಈಗಾಗಲೇ ನೀರಿನ ದೋಷದಿಂದ ಕಾಲರಾ ಅಂತ ರೋಗ ಬರ್ತಾವ. ಅದಕ್ಕೆ ಎಲ್ಲ ಸ್ಕೂಲ್ಗಳಿಗೆ ಪ್ರತಿಯೊಂದು ಸ್ಕೂಲಿಗೆ ನಮ್ಮ ಪಂಚಾಯತ್ ರಾಜ್ ಸಚಿವರಿಗೆ ಮತ್ತು ತಮ್ಮ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡೋದ್ರೆ ಎಲ್ಲ ಸ್ಕೂಲ್ಗಳಲ್ಲಿ ಮತ್ತು ಎಲ್ಲ ಹಳ್ಳಿಗಳಲ್ಲಿ RO ಪ್ಲಾಂಟ್ನ ವ್ಯವಸ್ಥೆ ಮಾಡಿಕೊಡಬೇಕು. ಎಲ್ಲಿ ಕೆಟ್ಟಿವೆ ದುರಸ್ತಿ ಮಾಡಿಸಲಿ, ಎಲ್ಲಿ ಇಲ್ಲ ಅಲ್ಲಿ ಹೊಸ ಪ್ಲಾಂಟ್ ಯೂಸ್ ಮಾಡಿದರೆ ಎಲ್ಲ ರೀತಿಯಿಂದ ಎಲ್ಲರೂ ರೋಗಮುಕ್ತ ನೀರು ಕುಡಿತಾರಂತೇಳಿ ಕೇಳ್ಕೊಳ್ತಾ. ಮತ್ತು ಇನ್ನೊಂದ್ರೆ ನಮ್ಮಲ್ಲಿ ಡಿಸ್ಟ್ರಿಕ್ಟ್ ಕೋರ್ಟ್ ಆಲ್ರೆಡಿ ಮುಗಿತಾ ಬಂದ್ರೂ ಮೊದಲನೇ ಎಸ್ಟಿಮೇಟ್ ಪ್ರಕಾರ ಇನ್ನೂ 12 ಕೋಟಿ ಕಡಿಮೆ ಬೀಳ್ತಾ ಇದೆ. ಈಗಾಗಲೇ ಇನ್ನೂ ಬಾರ್ಲ್ ಕೌನ್ಸಿಲ್ ಅಸೋಸಿಯೇಷನ್ದವ್ರದ್ದು 2nd floor ಬಿಲ್ಡಿಂಗ್ ಆಗ್ತಾ ಇಲ್ಲ. ಅದಕ್ಕೆ ಸರ್ಕಾರಕ್ಕೆ ತಮ್ಮ ಮೂಲಕ ಒತ್ತಾಯ ಮಾಡೋದಂದ್ರೆ ಇನ್ನೂ 12 ಕೋಟಿ ರೂಪಾಯಿ ಬಿಡುಗಡೆ ಮಾಡಬೇಕು. ಒಂದು ನಿಮಿಷ ಸರ್. ಆಯಿತು. ಆನಂತರ ಅಲ್ಲಿ ವಡಗೇರಿ ತಾಲೂಕಿನಲ್ಲಿ ಕಂದಳ್ಳಿ ಅಂತ ಒಂದು ಹಳ್ಳಿ ಬರ್ತದೆ, ಅಲ್ಲಿ ಬ್ರಿಜ್ ಕಮ್ ಬ್ಯಾರೇಜ್ ಇದೆ. ಅಲ್ಲಿ ಬ್ಯಾರೇಜ್ನಲ್ಲಿ ಈಗಾಗಲೇ ಗೇಟ್ಗಳದ್ದು ಎಲ್ಲ ಜಂಗ್ ಹಿಡಿದು ಕೆಟ್ಟೋದ ಸಲುವಾಗಿ ಪೂರ್ತಿ ನೀರು ಲೀಕೇಜ್ ಆಗೋದ್ರಿಂದ ಕೆಲವು ಊರುಗಳಿಗೆ ನೀರಿನ ಅನುಕೂಲ ಆಗ್ತಾ ಇಲ್ಲ. ಅದಕ್ಕೆ ಇಮಿಡಿಯೇಟ್ ಆಗಿ ಆ ಗೇಟ್ಗಳನ್ನ ದುರಸ್ತಿ ಮಾಡಿಸ್ಕೊಡ್ಬೇಕು. ಈಗಾಗಲೇ ಸ್ಕೂಲಿನ ಬಗ್ಗೆ ಹೇಳಬೇಕಂದ್ರೆ ಒಂದು 26 ರೂಮು ಸ್ಕೂಲ್ನ ಅವಸರ ಇದೆ, ಅವನ್ನೆಲ್ಲ ಹೊಸ ಕಟ್ಟಡ ಮಾಡಬೇಕು ಮತ್ತು 55 ರೂಮಿನ ರಿಪೇರಿ ಮಾಡಿಸ್ಕೊಡ್ಬೇಕು. ಇನ್ನೊಂದು ಮುಖ್ಯ ವಿಷಯ ಅಂದ್ರೆ ಎಲ್ಲ ಸ್ಕೂಲ್ಗಳಿಗೆ ಕಾಂಪೌಂಡ್ ಹಾಲ್ ಇರೋದಿಲ್ಲ. ಕಾಂಪೌಂಡ್ ಹಾಲ್ ಪ್ರಶ್ನೆ ಹೇಳಬೇಕಂದ್ರೆ ಕಾಂಪೌಂಡ್ ಹಾಲ್ ಸಣ್ಣ ಮೈನಸ್ ಪ್ರೈಮರಿ ಸ್ಕೂಲ್ನಲ್ಲಿ ಚಿಕ್ಕ ಮಕ್ಕಳು ಬಿಸಿ ಊಟ ಮಾಡಬೇಕಂದ್ರೆ ಅಲ್ಲಿದ್ದಂಥ ಹಂದಿಗಳು ಬಂದು ಅಟ್ಯಾಕ್ ಮಾಡ್ತಾವೆ ಊಟದ ಸಲುವಾಗಿ. ಮಕ್ಕಳೆಲ್ಲ ಬಿಟ್ಕೊಟ್ಟು ಓಡಿ ಹೋದ್ರೆ ಆ ಊಟ ಎಲ್ಲ ಅದೇ ಹಂದಿಗಳು ತಿಂತಾವೆ. ಹಿಂಗಾಗಿ ಎಲ್ಲ ಸ್ಕೂಲ್ಗಳಿಗೆ ಸಣ್ಣ ಮಕ್ಕಳ ಸ್ಕೂಲ್ಗಳಿಗೆ ಕಂಪೌಂಡ್ ವಾಲ್ ಅವಸರ ಇರ್ತದೆ. ಅದಕ್ಕೆ ದಯಮಾಡಿ ತಮ್ಮ ಮೂಲಕ ಸರ್ಕಾರಕ್ಕೆ ಹೇಳೋದಂದ್ರೆ ಎಲ್ಲ ಸ್ಕೂಲ್ಗೆ ಕಂಪೌಂಡ್ ವಾಲ್ದು ಅವಸರ ಇರ್ತದೆ, ಕಂಪೌಂಡ್ ವಾಲ್ ಮಾಡಿಕೊಡಬೇಕು. ಮತ್ತು ಉಪನ್ಯಾಸಕರು, ಈಗಾಗಲೇ ಉಪನ್ಯಾಸಕ ಶಾರ್ಟೇಜ್ ಇದೆ. ಗೆಸ್ಟ್ ಟೀಚರ್ಸ್ ಎಲ್ಲೆಲ್ಲಿ ಇದ್ದಾರೆ ಅದನ್ನ ಅವ್ರನ್ನೆಲ್ಲ ಅವ್ರ ಜಾಗಕ್ಕೆ ಪರ್ಮನೆಂಟ್ ಆಗಿ ಉಪನ್ಯಾಸಕರ ವ್ಯವಸ್ಥೆ ಮಾಡಿಕೊಡಬೇಕು. MRI ಇದು. ಮತ್ತು ಇನ್ನೊಂದು ವಿಶೇಷ ಅಂದ್ರೆ ಸಿಟಿ ಸ್ಕ್ಯಾನ್ ಬಗ್ಗೆ ಮೆಡಿಕಲ್ ಕಾಲೇಜ್ ಮತ್ತು ಜಿಲ್ಲಾ ಆಸ್ಪತ್ರೆಯಲ್ಲಿ ಚೆನ್ನಾಗಿ ಅದನ್ನು ಟ್ರೀಟ್ ಮಾಡ್ತಾ ಇಲ್ಲ. ರೋಗಿಗಳಿಗೆ ಇವತ್ತು ಬಾ ನಾಳೆಗೆ ಬಾ ಅಂತ ಸುಳ್ಳು ಹೇಳಿ ಕಳಿಸಿ ಬೇರೆ ಪ್ರೈವೇಟ್ ಹಾಸ್ಪಿಟಲಿಂದ ದುಡ್ಡು ಕಿತ್ಕೊಂತಾರೆ.
ಮತ್ತು ಈಗ ಡೆಲಿವರಿ ಹೆಣ್ಮಕ್ಳು ಬಂದಾಗ ಹೆಣ್ಮಕ್ಳಿಗೆ ಸುಮ್ಮನೆ ಏನಾದರೂ ಇಂಜೆಕ್ ಹಾಕಿ ಇಲ್ಲಿ ಡೆಲಿವರಿ ಆಗೋದಲ್ಲ ಬೇರೆ ಊರಿಗೆ ಹೋಗ್ರಿ ನಿಮ್ಗೆ ಹಂಗಾಗ್ಯದ ಹಿಂಗಾಗ್ಯದ ಅಂತೇಳಿ ಆ ಇಂಜೆಕ್ಷನ್ ಮಾಡಬೇಕು ಇಲ್ಲಾಂದ್ರೆ ಕೂಸು ಉಳಿಯೋದಲ್ಲ ಅಂತ ಅಂಜಿಕೆ ಹಾಕ್ತಾರೆ. ಇದು ನಮ್ಮ ಆರೋಗ್ಯ ಸಚಿವರ ಗಮನಕ್ಕೆ ತಂದು ಮುಂದೆ ಈ ರೀತಿಯೆಲ್ಲ ಆಗ್ಲಾರ್ದಂಗೆ ಅಲ್ಲಿ ಯಾರೇ ಲಾಂಗ್ ಸ್ಟ್ಯಾಂಡಿಂಗ್ ಇದ್ದಂಥ ಡಾಕ್ಟರ್ಸ್ ಇರಲಿ ನರ್ಸ್ಗಳನ್ನಿರಲಿ ಬದಲಾವಣೆ ಮಾಡಿದರೆ ಅದರಲ್ಲಿ ಸ್ವಲ್ಪ ಏನಾದರೂ ಸುಧಾರಣೆ ಕಾಣಬಹುದು.